ಬೈಲಹೊಂಗಲ ಪಟ್ಟಣದಲ್ಲಿ ಮತದಾನ ಜಾಗೃತಿ ಜಾಥಾ ಕಾರ್ಯಕ್ರಮ ನಡೆಸಲಾಗಿದೆ. ಪಟ್ಟಣದ ಚನ್ನಮ್ಮ ವೃತ್ತದಿಂದ ಸಂಗೊಳ್ಳಿ ರಾಯಣ್ಣ ವೃತ್ತದವರೆಗೆ ಮತದಾನ ಜಾಗೃತಿ ಜಾಥಾ ಕಾರ್ಯಕ್ರಮ ನಡೆದಿದೆ. ಈ ಕಾರ್ಯಕ್ರಮದಲ್ಲಿ ಬೈಲಹೊಂಗಲ ತಾಲೂಕು ಆಡಳಿತ ಮಂಡಳಿಯ ಅಧಿಕಾರಿಗಳು, ಚುನಾವಣಾಧಿಕಾರಿಗಳು ಹಾಗೂ ಕಿತ್ತೂರು ರಾಣಿ ಚನ್ನಮ್ಮ ಮಹಾವಿದ್ಯಾನಿಲಯದ ಶಿಕ್ಷಕ ವೃಂದ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದರು. ಚನ್ನಮ್ಮ ವೃತ್ತದಿಂದ ಜಾಥಾ ಮೂಲಕ ವಿವಿಧ ಘೋಷಣೆ ಕೂಗುವ ಮೂಲಕ ಮತದಾರರಲ್ಲಿ ಮತದಾನದ ಜಾಗೃತಿ ಮೂಡಿಸಲಾಯಿತು. ಮತದಾನ ನಿಮ್ಮ ಹಕ್ಕು, ತಪ್ಪದೆ ಮತದಾನ ಮಾಡಿ. ಮತದಾನ ಕೇವಲ ಹಕ್ಕಲ್ಲ, ಅದೊಂದು ಜವಾಬ್ದಾರಿ. ಮತದಾನ ಕೇವಲ ಹಕ್ಕಲ್ಲ, ಅದೊಂದು ಜವಾಬ್ದಾರಿ. ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಅಧಿಕಾರಿಗಳು ಮಾತನಾಡಿ, ಮತದಾನ ನಮ್ಮ ಸಂವಿಧಾನದ ಹಕ್ಕು. ಎಲ್ಲರೂ ತಪ್ಪದೆ ಮತದಾನ ಮಾಡಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಗಟ್ಟಿಗೊಳಿಸಬೇಕಾಗುತ್ತದೆ. ಭಾರತೀಯ ಚುನಾವಣಾ ಆಯೋಗ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗಳು ಈ ಚುನಾವಣೆಯನ್ನು ಯಶಸ್ವಿ ಮಾಡಲು ಅನೇಕ ವ್ಯವಸ್ಥೆ ಮಾಡಿಕೊಂಡಿದ್ದು, 80 ವರ್ಷ ಮೇಲ್ಪಟ್ಟವರಿಗೆ, ಅಂಗವಿಕಲರಿಗೆ ಪೋಸ್ಟಲ್ ಬ್ಯಾಲೆಟ್ ವ್ಯವಸ್ಥೆ ಮಾಡಿಕೊಂಡಿದ್ದು, ಈಗಾಗಲೇ ಜನರಿಗೆ ವೋಟರ್ ಐಡಿ ಕೊಟ್ಟಿದ್ದು, ಹೆಸರು ಖಾತರಿ ಪಡಿಸಿಕೊಳ್ಬೇಕು, ಮೊಬೈಲ್ ಆ್ಯಪ್ ಮೂಲಕ ಹೆಲ್ಪ್ ಲೈನ್ ತೆರೆದಿದ್ದು ಇದರ ಸದುಪಯೋಗ ಪಡಿಸಿಕೊಳ್ಬೇಕು ಅಂತ ಇದೇ ಸಂದರ್ಭದಲ್ಲಿ ತಿಳಿಸಿದರು. ಈಗ ಭಾರತ ಚುನಾವಣಾ ಆಯೋಗರು ಮತ್ತು ಜಿಲ್ಲಾ ಚುನಾವಣಾ ಅಧಿಕಾರಿಗಳು ಎಲ್ಲರೂ ಬಹಳಷ್ಟು ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಈ ಚುನಾವಣೆ ಯಶಸ್ವಿ ಮಾಡೋಕ್ಕೆ. ಈಗಾಗಲೇ ಹೇಳಿದಂಗೆ 80 ವರ್ಷದ ಮೇಲ್ಪಟ್ಟವ್ರಿಗೆ ಮತ್ತು ಅಂಗವಿಕಲರು ಕೂಡ ಪೋಸ್ಟಲ್ ಬ್ಯಾಲೆಟ್ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ಎಲ್ಲರೂ ವೋಟರ್ಸ್ಗೆ ತಮ್ಮ ತಮ್ಮ ವೋಟರ್ ಐಡಿಗಳನ್ನು ಕೂಡ ಈಗಾಗಲೇ ಕೊಟ್ಟಾಗಿದೆ. ಮತ್ತು ಅವ್ರ ವೋಟರ್ ಲಿಸ್ಟಲ್ಲಿ ಅವ್ರ ಹೆಸರಲ್ಲಿ ಇರೋದ್ರ ಬಗ್ಗೆ ಖಾತ್ರಿ ಪಡಿಸ್ಕೊಳ್ಬೇಕಾಗತ್ತೆ. ಮತ್ತು ಮೊಬೈಲ್ ಆ್ಯಪ್ಗಳು ಕೂಡ ಇದೆ, ವೋಟರ್ ಹೆಲ್ಪ್ ಲೈನ್ ಅಂತ, ಅದರಲ್ಲಿ ಕೂಡ ನಿಮ್ಮ ಹೆಸರುಗಳನ್ನು ನೀವು ಕರೆಕ್ಟಾಗಿ ಚೆಕ್ ಮಾಡ್ಕೋಬೋದು. ಯಾವ ಸೀರಿಯಲ್ ನಂಬರು, ಯಾವ ಪಾರ್ಟ್ ನಂಬರ್ ಅನ್ನೋದು ಕೂಡ ಅದರಲ್ಲಿ ವೆರಿ ಕ್ಲಿಯರ್ ಕಟ್ ಆಗಿದೆ. ಹಂಗಾಗಿ ಇದನ್ನು ಭಾಳ ಅಚ್ಚುಕಟ್ಟು ವ್ಯವಸ್ಥೆ ಮಾಡ್ತಾ ಇದ್ದಾರೆ ಈ ಚುನಾವಣೆ ಆಯೋಗದಿಂದ ಮತ್ತು ಜಿಲ್ಲಾ ಚುನಾವಣಾ ಅಧಿಕಾರಿಗಳಿಂದ. ಆದರೆ ನಾವು ಕೂಡ ಅದನ್ನ ಅಳವಡಿಸಿಕೊಂಡು ನಮ್ಮ ಒಂದು ಕ್ಷೇತ್ರದಲ್ಲಿ ಹೆಚ್ಚಿನ ರೀತಿಯಲ್ಲಿ ಮತದಾನ ಆಗಿ ಎಲ್ಲ ತಮ್ಮ ಮತಗಳನ್ನು ಚಲಾವಣೆ ಮಾಡಬೇಕು ಅಂತ ನಾನು ಈ ಮೂಲಕ, ಈ ಜಾಥಾ ಮೂಲಕ ನಾನು ತಮ್ಮೆಲ್ಲರಿಗೂ ಕೇಳಿಕೊಂಡು ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಎಸಿ ಪ್ರಭಾವತಿ ಫಕೀರಪುರ್, ಚುನಾವಣಾಧಿಕಾರಿ ಎಂ ಸತೀಶ್ ಕುಮಾರ್, ತಹಶೀಲ್ದಾರ್ ಸಂಗಮನಾಥ ಮಳ್ಳಿಗೇರಿ, ತಾಲೂಕು ಸಹಾಯಕ ಕಾರ್ಯನಿರ್ವಹಣಾಧಿಕಾರಿ ಸುಭಾಷ್ ಸಂಪಂಗಾವಿ ಹಾಗೂ ಇನ್ನಿತರ ಮುಖಂಡರು, ಇನ್ನೂ ಹಲವರು ಉಪಸ್ಥಿತರಿದ್ದರು. ಸುದರ್ಶನ್ ಬೋಳಶೆಟ್ಟಿ, NKS TV 4, ಬೆಳಗಾವಿ. ಚನ್ನಮ್ಮ ಸರ್ಕಲ್ದಿಂದ ಇಲ್ಲಿವರೆಗೆ ಒಂದು ನಡಿಗೆ ಮೂಲಕ ಜನರಲ್ಲಿ ಮತದಾನ ಜಾಗೃತಿಯನ್ನು ಮೂಡಿಸುವಂಥ ಕೆಲಸಕ್ಕೆ ತಾವೆಲ್ಲ ಭಾಗಿಯಾಗಿದ್ರಿ. ಮೊದಲನೇದಾಗಿ ನಮ್ಮ ತಾಲೂಕಾ ಆಡಳಿತ ಪರವಾಗಿ ತಮ್ಮೆಲ್ಲರಿಗೂ ನಾನು ಉತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದನ್ನೆಲ್ಲ ಯಾಕೆ ಮಾಡಬೇಕಾಗಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಎಷ್ಟೋ ನಾವು ಹೋದ ವರ್ಷದ್ದು ಮತ್ತು ಆ ಕಡೆ ವರ್ಷದ್ದೆಲ್ಲ ನಾವು ಅಂದರೆ ಹೋದ ಕಳೆದ ಒಂದು ಇಲೆಕ್ಷನ್ನಲ್ಲಿ ಕೂಡ ಮತ್ತು ಅದಕ್ಕಿಂತ ಮುಂಚೆ ಒಂದು ಇಲೆಕ್ಷನ್ ನೋಡಿದಾಗ ನಮ್ಮ ವೋಟ್ ಆಫ್ ಏನದು ಮತದಾನ ಒಂದು ಮಾಡೋಕೆ ಒಂದು ಪರ್ಸೆಂಟೇಜ್ ಏನಿದೆ ಭಾಳಷ್ಟು ಕಡಿಮೆ ಇದೆ. ಅದು ಯಾಕೆ ಕಡಿಮೆ ಆಗ್ತಾ ಇದೆ ಅಂದರೆ ನಮ್ಮದು ವಿದ್ಯಾವಂತರಿಂದಲೇ ಕಡಿಮೆ ಆಗ್ತಾ ಇದೆ. ಇದಾವತ್ತು ಹಳ್ಳಿಗಳಲ್ಲಿ ನೋಡ್ರೆ ನಾವು ಎಲ್ಲ ಪೊಲೀಸ್ ಸ್ಟೇಷನಲ್ಲಿ ಅಲ್ಲಿ 80-85% ಮತದಾನ ಆಗ್ತದೆ. ಬಟ್ ನಮ್ಮ ಸಿಟಿಯಲ್ಲಿ ನೋಡಿದಾಗ ಕೇವಲ 60-65-70 ತನಕ ಮಾತ್ರ ಮತದಾನ ಆಗ್ತದೆ. ಇದು ಯಾಕೆ ಆಗ್ತಾ ಇದೆ ಅನ್ನೋದು ನಾವೆಲ್ಲ ಒಂದು ಚಿಂತನೆಯನ್ನು ಮಾಡಬೇಕಾಗಿದೆ. ದಯವಿಟ್ಟು ತಾವೆಲ್ಲ ಇವತ್ತು ಬಂದಿದ್ದೀರಿ ಅಂತಂದರೆ ತಮ್ಮ ಅಕ್ಕಪಕ್ಕ ಮನೆಯವರಿಗೆ ಮತ್ತು ತಮ್ಮ ಕುಟುಂಬದ ಎಲ್ಲ ಇರ್ತಕ್ಕಂಥ ಏನು ಕುಟುಂಬದ ಒಂದು ಸದಸ್ಯರಿಗೆ ತಿಳಿಸಿಕೊಡಬೇಕು. ನಾವು ಮತದಾನ ದಿನವನ್ನು ಕಡ್ಡಾಯವಾಗಿ ಮತದಾನ ಮಾಡೋಣ ಅಂತಕ್ಕಂಥ ಒಂದು ಪ್ರತಿಜ್ಞೆಯನ್ನು ಮಾಡಿ ಮತದಾನ ನಮ್ಮೆಲ್ಲರ ಹಕ್ಕಾಗಿದೆ. ಪ್ರತಿ ಇದರಲ್ಲಿ ನಾವು ಪರ್ಸೆಂಟೇಜ್ ಏನಾಗಬೇಕು ಅಂತಂದ್ರೆ ಏರ್ಕೊಂಡು ಹೋಗ್ಬೇಕಾಗ್ತಾ ಇದೆ. ಈಗ ಸರ್ ಹೇಳಿದ್ರಿ ಈಗಾಗಲೇ ಬರೀ 40-50 ಕೆಲವು ಸ್ವಲ್ಪ ಎಲ್ಲ ಬಹಿಷ್ಕಾರ ಕೂಡ ಆಗ್ತಾ ಇದ್ದಾರೆ. ಸೊ ಅದೆಲ್ಲ ಆಗ್ಬಾರ್ದು. ಯಾಕಂದ್ರೆ ನಾವು ಒಳ್ಳೆಯ ಜನಪ್ರತಿನಿಧಿಯನ್ನ ಆಯ್ಕೆ ಮಾಡ್ಕೋಬೇಕಂತಂದ್ರೆ ಎಲ್ಲರೂ ಮತದಾನ ಮಾಡಲೇಬೇಕು. ನನ್ನ ಮತ ನನ್ನ ಹಕ್ಕು, ನನ್ನ ಮತ ನನ್ನ ಹಕ್ಕು. ಮತದಾನದ ದಿನ ಮತಗಟ್ಟೆಗೆ ಹೋಗೋಣ, ಮತ ಚಲಾಯಿಸೋಣ. ಮತದಾನದ ದಿನ ಮತಗಟ್ಟೆಗೆ ಹೋಗೋಣ, ಮತ ಚಲಾಯಿಸೋಣ. ಹಣ ಹೆಂಡ ಆಮಿಷಗಳಿಗೆ ಒಳಗಾಗದಿರೋಣ, ಮತ ಚ